ಅದೊಂದು ಸನ್ಮಾನ್ಯ ಅಧ್ಯಕ್ಷರೇ ಸರ್ ಪ್ರಶ್ನೆ ಸಂಖ್ಯೆ ಏಳ್ನೂರ ತೊಂಬತ್ತೊಂದು ತಮ್ಮ ಮೂಲಕ ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಿಗೆ ಕೇಳಿ ಬಯಸ್ತೀನಿ ಉತ್ತರವನ್ನು ಒದಗಿಸಲಾಗಿದೆ ಸಭಾಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಆದರೆ ಉತ್ತರ ತೃಪ್ತಿದಾಯಕವಾಗಿ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ನಾನು ಕ್ವಶನ್ ಕೇಳಿದ್ದು ಹುಬ್ಬಳ್ಳಿಯ ಮಧ್ಯಭಾಗದಲ್ಲಿ ಅಂದರೆ ಮಾರ್ಕೆಟ್ ಪ್ಲೇಸ್ನಲ್ಲಿ ಗಣೇಶಪೇಟೆ ಎಂಬ ಒಂದು ಮಾರ್ಕೆಟ್ನಲ್ಲಿ ಏನೊಂದು ಫಿಶ್ ಮಾರ್ಕೆಟ್ ಇದೆ ಅಲ್ಲಿ ಸುಮಾರು ಮೂವತ್ತಾರು ರಿಟೈಲ್ ಶಾಪ್ಸು ಮತ್ತು ಇಪ್ಪತ್ತೈದು ಹೋಲ್ಸೇಲ್ ಶಾಪ್ ಒಟ್ಟು ಅರವತ್ತೊಂದು ಏನು ಆ ಹೋಲ್ಸೇಲ್ ಶಾಪು ಮತ್ತು ರಿಟೈಲ್ ಶ ಶಾಪ್ಸು ಸೇರಿಕೊಂಡು ಇಲ್ಲಿ ಸಂಪೂರ್ಣವಾಗಿ ಈ ಮೀನು ಮಾರುಕಟ್ಟೆ ಇರೋದರಿಂದ ಇಲ್ಲಿ ಜನರಿಗೆ ಭಾಳ ಕಿರಿಕಿರಿ ಆಗ್ತಾ ಇದೆ ಯಾವುದೂ ಕೂಡ ಟ್ರಾಫಿಕ್ ಎಲ್ಲಿ ಕೂಡ ಜಾಮ್ ಆಗ್ತಾಯಿದೆ ಜನರಿಗೆ ಓಡಾಡಲಿಕ್ಕೆ ಆಗ್ತಾ ಇಲ್ಲ ಭಾಳ ತೊಂದರೆ ಆಗ್ತಾಯಿದೆ ಬಾ ಅನೇಕ ಬಾರಿ ಅಲ್ಲಿ ಸ್ಟ್ರೈಕ್ ಕೂಡ ಆಗಿದೆ ಅಲ್ಲಿ ಜನರು ಇದನ್ನು ಶಿಫ್ಟ್ ಮಾಡಬೇಕು ಇದು ಮಧ್ಯಭಾಗದಲ್ಲಿದೆ ಭಾಳ ತೊಂದರೆ ಆಗ್ತಾಯಿದೆ ಅಂತೇಳಿ ಅದಕ್ಕಾಗಿ ನಾನು ಇದರ ಪ ಇದರ ಬದಲಾಗಿ ಬೇರೆ ಕಡೆ ಎಲ್ಲಾದರೂ ಒಂದು ಪಾಲಿಕೆ ಜಾಗವನ್ನು ನೀವು ಸ್ಥಳಾವಕಾಶ ಮಾಡಿಕೊಡಿ ಅಂತೇಳಿ ನಾನು ಇವರಿಗೆ ಕ್ವಶನ್ ಕೇಳಿದ್ದೀನಿ ಹಾಗೇನಾದರೂ ನಿಮ್ಮ ಗಮನಕ್ಕೆ ಬಂದಿದ್ದರೆ ಮತ್ತೆ ಅದನ್ನ ಎಲ್ಲಿ ಕೊಡ್ತೀರಿ ಯಾವಾಗ ಕೊಡ್ತೀರಿ ಅನ್ನೋಂಥದ್ದು ಕೂಡ ನಾನು ಕೇಳಿದ್ದೀನಿ ಅವರು ಹೇಳಿದ್ದಾರೆ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಈಗಾಗಲೇ ಐದು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿನಲ್ಲಿ ಭಾಳ ಸುಸಜ್ಜಿತವಾದಂಥ ವ್ಯವಸ್ಥಿತವಾದಂತಹ ಒಂದು ಒಳ್ಳೆಯ ಮಾರುಕಟ್ಟೆ ಮಾಡಿಕೊಟ್ಟಿದ್ದೀವಿ ಅಲ್ಲಿ ಪಾರ್ಕಿಂಗು ಇದೆ ಅನ್ನುವಂಥದ್ದು ಅವರ ಆನ್ಸರ್ ಇದೆ ಸನ್ಮಾನ್ಯ ಅಧ್ಯಕ್ಷರೇ ನಾನು ಹೇಳ್ತಾ ಇರೋದು ಸುಮಾರು ಅರವತ್ತೊಂದು ಅಲ್ಲಿ ರಿಟೇಲು ಮತ್ತು ಹೋಲ್ಸೇಲ್ ಶಾಪ್ ಇದ್ದಾಗಲೇನು ಸ್ಟ್ರೈಕ್ ಆಯ್ತಲ್ಲ ಜನರೆಲ್ಲ ಅದನ್ನು ಶಿಫ್ಟ್ ಮಾಡ್ಬೇಕಂತೇಳಿ ಆಗ ನಾನು ಅವರು ಜನರಿಗೆ ಕನ್ವೆನ್ಸ್ ಮಾಡಿ ಇಲ್ಲ ಇಲ್ಲಿ ಕೇವಲ ರಿಟೈಲ್ ಶಾಪ್ ಮಾತ್ರ ಒಂದು ಸುಸಜ್ಜಿತವಾದಂಥ ಒಂದು ಬಿಲ್ಡಿಂಗ್ ಮಾಡಿ ಉಳಿದಿದ್ದು ಹೋಲ್ಸೇಲ್ ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ ಅಂತೇಳಿ ಅವ್ರಿಗೆ ಭರವಸೆಯನ್ನು ಕೊಟ್ಟು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇತ್ತು ಅವಾಗ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಐದು ಪಾಯಿಂಟ್ ಅರುವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಭಾಳ ಒಳ್ಳೆ ಗೋವಾ ಮಾದರಿಯಲ್ಲಿ ಒಂದು ಮಾರ್ಕೆಟ್ ಕಟ್ಟಿಸಿದೆ ಟೆಂಪ್ರವರಿಯಾಗಿ ಅದು ನಮ್ಮ ಮಂಟೂರು ರಸ್ತೆಯಲ್ಲಿರುವಂಥ ನಾನು ಆಶ್ರಯ ಒಂದು ಮನೆಗಳಿದಾವೆ ಅಲ್ಲಿ ಅದನ್ನು ಶಿಫ್ಟ್ ಮಾಡಿದ್ದೀನಿ ಏನಾಗ್ತಾ ಇದೆ ಸುಮಾರು ಐವತ್ತು ಅರವತ್ತು ಲಕ್ಷ ನಲವತ್ತೈವತ್ತು ಲಕ್ಷ ರೂಪಾಯಿ ಅಲ್ಲಿ ಟ್ರಾನ್ಸಾಕ್ಷನ್ ಇದೆ ಅದೇ ಪ್ಲೇಸ್ನಲ್ಲಿ ಮಾರ್ಕೆಟ್ ಸೆಂಟರ್ ಪ್ಲೇಸ್ ಅದು ಮತ್ತು ಸುಮಾರು ನಲ್ವತ್ತೈವತ್ತು ಗಾಡಿಗಳು ಬರ್ತಾವಲ್ಲಿ ಎಲ್ಲ ಟ್ರಾಫಿಕ್ ಜಾಮ್ ಆಗ್ತದೆ ಅದಕ್ಕೀಗ ನಮ್ಮದೇನು ಬೇಡಿಕೆ ಅಂತಂದರೆ ಇದು ರಿಟೇಲ್ ಶಾಪಲ್ಲಿ ಉಳಿಸಿ ಆ ಹೋಲ್ಸೇಲ್ಗೆಲ್ಲಾದರೂ ಬೇರೆ ಕಡೆ ಒಂದು ಮೂರು ಎಕರೆ ನಾಲ್ಕು ಎಕರೆ ಜಾಗದಲ್ಲಿ ಅದನ್ನು ಮಾಡಿದರೆ ಸಂಪೂರ್ಣವಾಗಿ ಆ ಭಾಗದಾಗ ಅದು ಟ್ರಾಫಿಕ್ ಫ್ರೀ ಆಗ್ತದ ಆ ಜನರು ಏನು ಸಮಸ್ಯೆ ಎದುರಿಸ್ತಾ ಇದ್ದಾರೆ ತೊಂದರೆ ಐತಿ ಅದಕ್ಕಾಗಿ ಅದನ್ನು ನಾನು ಯಾವುದೇ ಕಾರಣಕ್ಕೂ ನೀವು ಅದನ್ನು ಕೊಡಬೇಕು ಅನ್ನುವಂಥದ್ದು ನಾನು ಕೇಳ್ಕೊಂಡಿದ್ದೀನಿ ಆದರೆ ಅವ್ರು ಯಾವುದೂ ಕೂಡ ಹೇಳಿಲ್ಲ ಅದಕ್ಕೆ ಇದನ್ನು ದಯಮಾಡಿ ಏನು ನಮ್ಮ ನಗರಾಭಿವೃದ್ಧಿ ಸಚಿವರದಾರ ತಕ್ಷಣ ನೀವು ಇಲಾಖೆಗೆ ಕಾರ್ಪೊರೇಷನ್ಗೆ ಆದೇಶ ಮಾಡಿ ಸರ್ಕಾರ ಮಟ್ಟದಲ್ಲಿ ಆ ಜಾಗ ಕೊಳ್ಳುವಂಥದ್ದು ಮತ್ತು ಅದು ದುಬಾರಿಯಲ್ಲಿ ಮಾರ್ಕೆಟ್ನಲ್ಲಿ ಈಗ ಜಗ ತಗೊಳ್ಳೋದಂದ್ರೆ ಒಂದು ಕೋಟಿ ರೂಪಾಯಿ ಎರಡು ಕೋಟಿ ರೂಪಾಯಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗ್ತದೆ ನಮ್ಮ ಜಿಲ್ಲಾ ಮಂತ್ರಿಗಳಾದ್ರೆ ಸಂತೋಷ್ ಲಾಡೋರು ಅವರು ಕೂಡ ಮುತುವರ್ಜಿ ವಹಿಸಿ ಕಾಳಜಿ ವಹಿಸಿ ಭಾಳ ಗಂಭೀರವಾದಂಥ ಸಮಸ್ಯೆ ಎದುರಿಸ್ತಾ ಇದೀವಿ ಸಚಿವರೇ ಸನ್ಮಾನ್ಯ ಸಚಿವರು ಭಾಳ ಗಂಭೀರವಾದಂಥ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಬಹಳ ಇಮಿಡಿಯೇಟಾಗಿ ಅದನ್ನು ಶಿಫ್ಟ್ ಮಾಡಬೇಕು ಇಲ್ಲ ಅಂತಂದ್ರೆ ನಮಗೆ ಅಲ್ಲಿ ಮನೆ ಎರಡು ಸಾವಿರ ಮನೆಗಳು ಆಶ್ರಯ ಮನೆಗಳು ಏನು ಕಟ್ಟಿಸಿದ್ರೆ ಅದನ್ನು ಓಪನಿಂಗ್ ಮಾಡಲಿಕ್ಕೂ ಆಗ್ತಾಯಿಲ್ಲ ಆ ಜಗನೂ ಬಿಟ್ಟು ಕೊಡ್ತಾಯಿಲ್ಲ ಇಲ್ಲ ಅವರು ಅದಕ್ಕೆ ದಯಮಾಡಿ ಇದಕ್ಕೆ ನೀವು ಅವಕಾಶ ಮಾಡಿ ಕೊಡಬೇಕು ಕೇಳ್ತೀನಿ ಮತ್ತು ಇನ್ನೊಂದು ಏನಂತಂದ್ರೆ ಒಂದು ಆ ಹುಬ್ಬಳ್ಳಿ ಏನು ಪಾಯಿಂಟ್ ಐತಲ್ಲ ಸರೌಂಡಿಂಗ್ ಹಂಡ್ರೆಡ್ ಕಿಲೋಮೀಟರ್ಸ್ ಭಾಗದಾಗ ಎಲ್ಲನೂ ಇಲ್ಲಿಂದನೇ ಸಪ್ಲೈ ಆಗ್ತದ ಅಷ್ಟೇ ಅಲ್ಲ ಬೆಂಗಳೂರು ವಿಜಾಪುರ ಬೆಳಗಾವಿ ಖಾನಾಪುರ್ ಯಲ್ಲಾಪುರ್ ದಾವಣಗೆರೆ ಕಲಬುರಗಿ ದಾಂಡೇಲಿ ಎಲ್ಲ ಕಡೆನೂ ಇಲ್ಲಿಂದನೇ ಫಿಶ್ ಸಪ್ಲೈ ಆಗ್ತದೆ ಅದಕ್ಕೆ ಭಾಳ ಸೆಂಟ್ರ್ ಪ್ಲೇಸ್ ಮಾರ್ಕೆಟಿಂಗ್ ಪ್ಲೇಸ್ ಇದನ್ನು ಕಾಳಜಿ ವಹಿಸಿ ಇದನ್ನು ನಮಗೆ ಜಾಗ ಸರ್ಕಾರ ಮಟ್ಟದಲ್ಲಿ ಮಾಡಿಕೊಡ್ಬೇಕಂತೇಳಿ ವಿನಂತಿಸ್ಕೊಳ್ತೀನಿ ಮೊನ್ನೆ ಸಭಾಧ್ಯಕ್ಷರೇ ನಮ್ಮ ಶಾಸಕರು ಕೇಳಿರೋ ಪ್ರಕಾರ ಉತ್ತರ ಸಮಂಜಸವಾಗಿ ನಾವು ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ ಈಗಾಗಲೇ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಅಲ್ಲಿ ಸುಸಜ್ಜಿತವಾದ ಒಂದು ಮಾರುಕಟ್ಟೆಯನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಸಭಾಧ್ಯಕ್ಷರೇ ಬರೀ ಹಸ್ತಾಂತರ ಮಾಡೋದು ಮಾತ್ರ ಬಾಕಿ ಉಳಿದಿದೆ ಸಭಾಧ್ಯಕ್ಷರೇ ಈ ಅಸೆಂಬ್ಲಿ ಆದ ತಕ್ಷಣ ಮಹಾನಗರ ಪಾಲಿಕೆ ಒಳಗಡೆ ಮಾತಾಡಿ ಒಂದು ಡೇಟ್ ಫಿಕ್ಸ್ ಮಾಡಿ ಅವ್ರನ್ನ ಇನ್ನು ಹಸ್ತಾಂತರ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಸಭಾಧ್ಯಕ್ಷರೇ ಮತ್ತು ಅವರೇ ಹೇಳ್ದಂಗೆ ಭಾಳ ಸುಸಜ್ಜಿತವಾದ ಮಾರುಕಟ್ಟೆ ನಿರ್ಮಾಣ ನಾವು ಮಾಡಿದ್ದೀವಿ ಸಭಾಧ್ಯಕ್ಷರೇ ಸುಮಾರು ಸಾವಿರದ ನೂರ ಅರವತ್ತೊಂದು ಚದರ ಮೀಟರ್ ಜಾಗ ಆ ಸಭಾಧ್ಯಕ್ಷರೇ ಮತ್ತು ಇದರಲ್ಲಿ ನೆಲ ಅಂತಸ್ತು ಮತ್ತು ಸೆಲ್ಲರ್ ಸಹ ಮಾಡಿದ್ದೀವಿ ಅಧ್ಯಕ್ಷರೇ ಅಲ್ಲಿ ಪಾರ್ಕಿಂಗ್ ಮಾಡ್ಕೋಬೋದು ಈಗಾಗಲೇ ಅಲ್ಲಿ ಸುಸಜ್ಜಿತವಾದ ಪಾರ್ಕಿಂಗ್ ವ್ಯವಸ್ಥೆ ಹುಬ್ಳಿಲಿ ಈ ಮಾರ್ಕೆಟ್ಗೆ ಯಾಕಂದರೆ ಬೇರೆ ಮಾರ್ಕೆಟ್ಗಳಲ್ಲಿ ನನ್ನ ಪ್ರಕಾರ ಇಲ್ಲಿ ಸೆಲ್ಲರ್ ವ್ಯವಸ್ಥೆ ಇಲ್ಲ ಆದರೆ ಸ್ಮಾರ್ಟ್ ಸಿಟಿ ಯೋಜನೆ ಆಗಿರೋದ್ರಿಂದ ಆಧುನಿಕವಾದ ಕಟ್ಟಡ ಆಗಿರೋದ್ರಿಂದ ವಿಶೇಷವಾದ ಒಂದು ಮುತುವರ್ಜಿ ವಹಿಸಿ ನಮ್ಮ ಇಲಾಖೆಯಿಂದ ಅಲ್ಲಿ ಸೆಲ್ಲರ್ ಸಹ ವ್ಯವಸ್ಥೆ ಮಾಡಿದ್ದಾರೆ ಅಧ್ಯಕ್ಷರೇ ಅಲ್ಲಿ ಇವ್ರು ಹೇಳೋ ಪ್ರಕಾರ ಐವತ್ತರವತ್ತಕ್ಕಿಂತ ಜಾಸ್ತಿ ಗಾಡಿಗಳು ಸಹ ತಗೊಂಡೋರು ಮೀನು ತಗೊಳ್ಳೋಕ್ಕೆ ಬರೋರು ನಿಲ್ಸ್ಕೊಬೋದು ಸಭಾಧ್ಯಕ್ಷರೇ ಅದಾದ ನಂತರ ಕೊನೆಯಲ್ಲಿ ನಮ್ಮ ಶಾಸಕರು ಒಂದು ಕ್ವಶನ್ ಕೇಳಿದ್ದಾರೆ ಇಡೀ ಮಾರ್ಕೆಟ್ಟು ಸ್ಥಳಾಂತರ ಮಾಡಿ ಸೂಕ್ತವಾದ ಜಾಗದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರೇ ಈ ಹೊಸ ಫಿಶ್ ಮಾರ್ಕೆಟ್ ಬಗ್ಗೆ ನಮಗೇನಾದರೂ ನಗರ ಪಾಲಿಕೆಯಿಂದ ಮಹಾನಗರ ಪಾಲಿಕೆಯಿಂದ ಏನಾದರೂ ಪ್ರಸ್ತಾವನೆ ಬಂದರೆ ಅದನ್ನು ಸರ್ಕಾರದೊಟ್ಟಿಗೆ ಮಾತಾಡಿ ಆ ಹೊಸ ಜಾಗಕ್ಕೂ ಸಹ ನಾವು ಕೊಡಿಸುವಂತಹ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಾನು ತಮ್ಮ ಮೂಲಕ ಮಾನ್ಯ ಸದಸ್ಯರಿಗೆ ಹೇಳಿ ಬಯಸ್ತೇನೆ ಸಭಾಧ್ಯಕ್ಷ ಸನ್ಮಾನ್ಯ ಸಚಿವರೇ ನಾನು ಹೇಳಿದ್ದು ಈ ಮೂವತ್ತಾರು ಏನು ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿದೆ ಅಲ್ಲ ಅಲ್ಲಿ ಮೂವತ್ತಾರು ರಿಟೇಲ್ ಶಾಪ್ ಮಾತ್ರ ಜಾಗ ಇದೆ ಉಳಿದಂಥದ್ದು ಏನು ಇಪ್ಪತ್ತೈದು ಹೋಲ್ಸೇಲ್ ಶಾಪ್ಸ್ ಇದೆಯಲ್ಲ ಅದಕ್ಕೆ ಅವಕಾಶ ಇಲ್ಲ ಅಲ್ಲಿ ಅಲ್ಲಿ ವೆಹಿಕಲ್ಸ್ ಮೂವ್ಮೆಂಟ್ ಆಗೋದಿಲ್ಲ ಈ ಕನ್ಸ್ಟ್ರಕ್ಷನ್ ಆ ಥರ ಮಾಡಿಬಿಟ್ಟಿದ್ದೀವಿ ಮುಂಚೆನೂ ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತದಂತೇಳಿ ಜನರು ಕೂಡ ಅದನ್ನು ಅಪೋಸ್ ಮಾಡಿದ್ದಾರೆ ಅದಕ್ಕೆ ಓನ್ಲಿ ರಿಟೇಲ್ ಶಾಪ್ ಮಾತ್ರ ಆಗ್ತದೆ ಹೋಲ್ಸೇಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಹೋಲ್ಸೇಲ್ ಹೊರಗಡೆ ಮಾಡಬೇಕು ವೆಹಿಕಲ್ ಒಳಗಡೆ ಬರಲಿಕ್ಕೆ ಆಗೋದಿಲ್ಲ ಆಯ್ತು ಚರ್ಚೆ ಮಾಡಿಸುತ್ತೆ ಈಗಾಗಲೇ ಹೇಳಿದ ಪ್ರಕಾರ ಶಾಸಕರೊಟ್ಟಿಗೆ ಮತ್ತು ಮಹಾನಗರ ಪಾಲಿಕೆ ಅವ್ರ ಜೊತೆ ನನ್ನ ಪ್ರಸ್ತಾವನೆ ನಾವು ಅವ್ರು ಕೊಟ್ಟರೆ ಹೊರಗಡೆ ಮಾಡುವಂಥ ಪ್ರಯತ್ನ ನಾವು ಮಾಡ್ತೀವಿ ಸುಮಾರು